हाय हेलो नमस्ते फ्रेंड्स एल्रिगू यू कैन चैनल निम्गेल्ल स्वागत नानिवत्तु सक्कत्तागिरो चपाती मसाला चपाती ना हेगे माडोदंत तोर्स्ता इद्देने आलूगड्डे प्यूरी माड्कोंडु अदरिंद आलूगड्डे प्यूरी इंदने नावु हिट्टन्न कलिसि इदन्न माडोदु स्मूत आगि सक्कत् आगि बरुत्ते मसाला चपाती बन्नि नोडोण कोनेवरेगू कंप्लीट आगि वीडियोन नोडि ಈಗ ನಾನು ಮೊದಲಿಗೆ ನಲ್ಲಿ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ನಿಮಗೆ ಅಷ್ಟನ್ನು ನೀವು ತಗೊಳ್ಬೋದು ನಾನು ಗೋಧಿ ಹಿಟ್ಟನ್ನು ಇಲ್ಲಿ ಮೊದಲಿಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಈಗ ಅದಕ್ಕೆ ಸ್ವಲ್ಪ ಅರಿಶಿಣನ ಹಾಕ್ಕೊಳ್ತಾ ಇದ್ದೇನೆ ಈಗ ಅದಕ್ಕೆ ನಾನು ಸ್ವಲ್ಪ ಇಲ್ಲಿ ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಸಣ್ಣದಾಗಿ ಹೆಚ್ಚಿರೋಂಥ ಎರಡು ಇದನ್ನ ಈರುಳ್ಳಿನ ಹಾಕೊಳ್ತಾ ಇದ್ದೇನೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ಬೇಕು ಅದನ್ನು ಈರುಳ್ಳಿಯ ಈಗ ಒಂದು ಬೌಲಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ ಇದಕ್ಕೆ ನಾನು ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಕೊತ್ತಂಬರಿ ಸೊಪ್ಪು ಜೊತೆ ಮತ್ತು ಇಲ್ಲಿ ನಾನು ಆಲೂಗಡ್ಡೆನ ಬೇಯಿಸಿಬಿಟ್ಟು ಅದನ್ನು ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಈ ಥರ ನಾನು ಮಾಡಿಟ್ಕೊಂಡಿದ್ದೀನಿ ಈಗ ಇದನ್ನೇ ಹಾಕ್ಕೊಂಡು ನಾನು ಕಲಿಸ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ಮೊದಲಿಗೆ ಸ್ವಲ್ಪ ಹಾಕ್ಕೊಂಡು ನೋಡೋಣ ಕಲಿಸ್ಕೊಳ್ಳೋಣ ಜಾಸ್ತಿ ಆಯ್ತಂದರೆ ಬಿಟ್ಬಿಡ್ಬೋದು ಆದರೆ ಕಡಿಮೆ ಆಯ್ತಂದರೆ ಮತ್ತೆ ಹಾಕ್ಕೊಂಡು ನಾವು ಇದರಲ್ಲೇ ಕಲಿಸ್ಕೋಬೇಕಾಗತ್ತೆ ಅದಕ್ಕೋಸ್ಕರ ನಾನಿಲ್ಲಿ ನೀರನ್ನು ಆ್ಯಡ್ ಮಾಡ್ತಾ ಇಲ್ಲ ಇದೇ ಇದರಲ್ಲೇ ನಾನು ಆಲೂಗಡ್ಡೆ ಇದರಲ್ಲೇ ಮಿಕ್ಸ್ ಇದರಲ್ಲೇ ಕಲಿಸ್ಕೊಳ್ತಾ ಇದ್ದೇನೆ ಈಗ ಚೆನ್ನಾಗಿ ಈ ರೀತಿ ಎಲ್ಲ ಮಿಕ್ಸ್ ಆಗೋ ಥರ ಕ್ಲೀನಾಗಿ ಇದರಲ್ಲಿ ಕಲಿಸ್ಕೊಂಬಿಡೋಣ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡ್ಕೊಳ್ಳಿ ನಿಮಗೆ ಎಷ್ಟು ಬೇಕಂತ ಗೊತ್ತಾಗುತ್ತೆ ನಿಮಗೆ ನೀವು ಎಷ್ಟು ಯೂಸ್ ಮಾಡ್ತೀರಾ ಗೋಧಿ ಹಿಟ್ಟನ್ನು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನನಗಿವಾಗ ಸಾಕಾಗಲ್ಲ ಈಗ ಅದನ್ನು ಹಾಕ್ಕೊಂಡು ನಾನು ಕಲಿಸ್ಕೊಳ್ತಾ ಇದ್ದೀನಿ ನಾನು ನೀರನ್ನ ಆ್ಯಡ್ ಮಾಡ್ತಾ ಇಲ್ಲಿ ನನಗಿಲ್ಲಿ ಆಲೂಗಡ್ಡೆದು ಮಿಕ್ಸ್ಚರೇ ಸಾಕಾಗುತ್ತೆ ನನಗೆ ಕಲಿಸ್ಕೊಳ್ಳೋಕ್ಕೆ ಅದಕ್ಕೋಸ್ಕರ ನನಗೆ ಅದರಲ್ಲೇ ಎಲ್ಲ ಹಿಟ್ಟನ್ನು ನಾನು ಕ್ಲೀನಾಗಿ ಕಲಿಸ್ಕೊಳ್ತಾ ಇದ್ದೇನೆ ಚಪಾತಿ ಅದಕ್ಕೆ ನಮಗೆ ಬಂದರೆ ಸಾಕು ನೋಡ್ಕೊಬೇಕು ನೀವು ಚಪಾತಿ ಅದಕ್ಕೆ ನಿಮಗೆ ಎಷ್ಟು ಗೊತ್ತಾಗತ್ತಲ್ವ ಚಪಾತಿ ಅದಕ್ಕೆ ಕಲಿಸ್ಕೊಬೇಕಂತ ನೋಡಿ ಈ ರೀತಿ ನನಗೆ ಆಗಿದೆ ಸಾಕು ನನಗೆ ನೀರನ್ನು ಆ್ಯಡ್ ಮಾಡಲ್ಲ ನಾನಿಲ್ಲಿ ನಾನು ಆಯಿಲ್ನ ಹಾಕಿ ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೇನೆ ಸ್ಮೂತ್ ಬರೋವರೆಗೂ ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಇದನ್ನು ಇಡಕ್ಕೆ ಹೋಗಲ್ಲ ರೆಸ್ಟಿಗೆಲ್ಲ ಏನು ಡೈರೆಕ್ಟಾಗಿ ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ನಾನು ತಕ್ಷಣವೇ ಚಪಾತಿನ ಮಾಡ್ಕೊಳ್ತಾ ಇದ್ದೇನೆ ಸ್ಮೂತಾಗಿ ಬರುತ್ತೆ ಏನು ಇಡೋದು ಅಗತ್ಯ ಇರೋದಿಲ್ಲ ಚಪಾತಿ ಸಖತ್ತಾಗಿ ಸ್ಮೂತಾಗಿ ಟೇಸ್ಟ್ ಕೂಡ ಇರುತ್ತೆ ಸೂಪರಾಗಿ ನೀವು ಈ ಚಪಾತಿ ಜೊತೆಗೆ ಇದನ್ನು ತುಪ್ಪ ಇಲ್ಲಾಂದರೆ ಬೆಣ್ಣೆ ಎಲ್ಲ ಹಾಕ್ಕೊಂಡು ಚಟ್ನಿ ಜೊತೆ ಎಲ್ಲ ಸಖತ್ತಾಗಿ ತಿನ್ಬೋದು ಸೂಪರಾಗಿರುತ್ತೆ ಮಾತ್ರ ಈಗ ನೋಡಿ ಚೆನ್ನಾಗಿ ಬಿದ್ದಿದ್ದೀನಿ ಎಲ್ಲ ಚೆನ್ನಾಗಿ ರೆಡಿಯಾಗಿದೆ ಚಪಾತಿದು ಈಗ ಇದನ್ನು ಉಂಡೆಗಳನ್ನ ಮಾಡಿಕೊಂಡು ಚಪಾತಿಗೆ ಲಟ್ಟಿಸ್ಕೊಳ್ಳೋಣ ನಾವು ಈ ರೀತಿ ಎಲ್ಲ ಸೈಜನ್ನ ಉಂಡೆಗಳನ್ನ ರೆಡಿ ಮಾಡ್ಕೊಂಬಿಡೋಣ ನೀವು ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಎಷ್ಟು ಸ್ಮೂತಾಗಿ ಬರುತ್ತೆ ಅಂತ ನಿಮಗೆ ಗೊತ್ತಾಗತ್ತೆ ತುಂಬ ಚೆನ್ನಾಗಿರುತ್ತೆ ಮನೆ ಮಂದಿಲ್ಲ ಇಷ್ಟಪಟ್ಟು ತಿಂತಾರೆ ಇನ್ನು ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಸ್ನ ಕೊನೆಯವರೆಗೂ ನೋಡಿ ಕಂಪ್ಲೀಟಾಗಿ ಈಗ ನೋಡಿ ಚಪಾತಿನ ನಾನು ಈಗ ತೊಗೊಂಡಿದ್ದೀನಿ ಈ ಉಂಡೆನ ತೊಗೊಂಡು ಇವಾಗ ಲಟ್ಟಿಸ್ಕೊಳ್ಳೋಣ ನಾನು ಗೋಧಿ ಹಿಟ್ಟನ್ನೇ ಹಾಕೊಳ್ತಾ ಇದ್ದೇನೆ ಲಟ್ಟಿಸೋಕ್ಕೂ ಕೂಡ ಈಗ ಇದನ್ನು ಚೆನ್ನಾಗಿ ಚಪಾತಿನ ಹೊತ್ಕೊಂಬಿಡೋಣ ಈ ರೀತಿ ಚಪಾತಿಗಳನ್ನ ಮಾಡ್ಕೋಬೇಕಾಗತ್ತೆ ಎಲ್ಲ ಚಪಾತಿಗಳನ್ನ ನಾವು ಹೊತ್ಕೊಂಡು ಇಟ್ಕೊಂಬಿಟ್ಟು ಆಮೇಲೆ ಬೇಯಿಸ್ಕೊಳ್ಳೋಣ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಸ್ಮೂತ್ ಕೂಡ ಇರುತ್ತೆ ಸಕ್ಕ ಸ್ಮೂತ್ ಇರುತ್ತೆ ನೀವು ಮಾಡಿ ನೋಡಿ ಗೊತ್ತಾಗತ್ತೆ ಈಗೆಲ್ಲ ಚಪಾತಿಗಳು ರೆಡಿ ಆಗಿದೆ ಈಗ ನಾವು ಬೇಯಿಸ್ಕೊಳ್ಳೋಣ ನಿಮಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ರೆಸಿಪಿ ನೋಡಿ ಕೊನೆಯವರೆಗೂ ಕಂಪ್ಲೀಟಾಗಿ ಹಾಗೆ ನೀವು ಕೂಡ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಗೊತ್ತಾಗತ್ತೆ ಈಗ ಒಂದು ಅಂಚು ತೊಗೊಂಡಿದ್ದೀನಿ ನಾನು ಅದಕ್ಕೆ ಆಯಿಲ್ನ ಅಪ್ಲೈ ಮಾಡ್ಕೊಂಬಿಡೋಣ ಈಗ ಆಯಿಲ್ ಅಪ್ಲೈ ಮಾಡಿ ಹೀಟ್ ಆಗಿದೆ ನಾನೀಗ ಬೇಯಿಸ್ಕೊಳ್ತಾ ಇದ್ದೇನೆ ಸ್ವಲ್ಪ ಹೊತ್ತು ಗೊತ್ತಾಗತ್ತೆ ನಿಮಗೆ ಅದು ಕಲರ್ ಚೇಂಜ್ ಆಗ್ತಾ ಬರುತ್ತೆ
ಆಮೇಲೆ ನೀವು ಅದನ್ನು ಟರ್ನ್ ಮಾಡ್ಬೋದು. ಅದಕ್ಕೆ ಸ್ವಲ್ಪ ಮೇಲ್ಗಡೆ ಕಲರ್ ಚೇಂಜ್ ಆಗ್ತಾ ಬರ್ತಾ ಇರುವಾಗ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡಿಬಿಟ್ಟು ಮೇಲ್ಗಡೆಗೆ ಈ ರೀತಿ ಅದನ್ನು ಟರ್ನ್ ಮಾಡಿ ಈ ರೀತಿ ಟರ್ನ್ ಮಾಡಿ ಸುತ್ತನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನಾವು ಚಪಾತಿನ. ಚಪಾತಿ ರೆಡಿ ಆಗಿದೆ ನೋಡಿ. ಈಗ ಎಲ್ಲ ಚಪಾತಿಗಳನ್ನು ನಾವು ಇದೇ ರೀತಿನೇ ಬೇಯಿಸ್ಕೊಬೇಕು. ಈಗ ಆಯಿಲ್ ಅಪ್ಲೈ ಮಾಡಿ ಈಗ ಚಪಾತಿನ ಈ ರೀತಿ ಹಾಕಿ ಎಲ್ಲ ಚಪಾತಿಗಳನ್ನು ಈ ರೀತಿ ನಾವು ಬೇಯಿಸ್ಕೊಳ್ತಾ ಇದ್ದೇನೆ. ಇವತ್ತಿನ ನನ್ನ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಫ್ರೆಂಡ್ಸ್, ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಹೊಸ ಹೊಸ ವೀಡಿಯೋಸ್ ಜೊತೆಗೆ ನಿಮ್ಮೊಂದಿಗೆ ಬರ್ತಾ ಇರ್ತೇನೆ. ಇನ್ನು ಪಕ್ಕದಲ್ಲಿರೋ ಬೆಲ್ ಐಕನ್ನು ಪ್ರೆಸ್ ಮಾಡಿದರೆ ನಿಮಗೆ ಹೊಸ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ಬರ್ತಾನೇ ಇರುತ್ತೆ. ನಾನು ಯಾವುದೆಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅದಕ್ಕೋಸ್ಕರ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಮತ್ತೆ ನಿಮಗೆ ಸಿಗ್ತೇನೆ ನಾಳೆ ಹೊಸ ರೆಸಿಪಿಯೊಂದಿಗೆ. ಇವತ್ತು ಈ ಚಪಾತಿ ಮಸಾಲ ಚಪಾತಿ ಏನು ಮಾಡಿದ್ದೀನಿ, ಆಲೂ ಮಸಾಲ ಚಪಾತಿನ ನೀವು ಮಾಡ್ಕೊಳ್ಳಿ. ತುಂಬ ಸಖತ್ತಾಗಿರುತ್ತೆ, ಸ್ಮೂತಾಗಿರುತ್ತೆ. ಸಖತ್ ಅಂದರೆ ಸಖತ್ತಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ, ಆಮೇಲೆ ಹೇಳ್ತೀರಾ ಚೆನ್ನಾಗಿತ್ತೋ ಇಲ್ಲ ಅಂತ. ಟೇಕ್ ಕೇರ್, ಬಾಯ್, ಹ್ಯಾವ್ ಎ ನೈಸ್ ಡೇ, ಸ್ಟೇ ಹೋಮ್, ಸ್ಟೇ ಸೇಫ್, ಬಾಯ್.